ಮಂಗಳೂರು ಲೋಕಸಭೆ ಕಾಂಗ್ರೆಸ್ ಟಿಕೆಟ್ ಯಾರಿಗೆ ಹೊಸ ಮುಖಕ್ಕೆ ಮಣೆ ಹಾಕುತ್ತಾ ರಾಜ್ಯ ಕಾಂಗ್ರೆಸ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿ ಎಲ್ಲಾ ರಾಜಕೀಯ ಪಕ್ಷಗಳಿಗೂ ಪ್ರಬಲ ಅಭ್ಯರ್ಥಿ ಯಾರು ಗೆಲ್ಲೋ ಕುದುರೆ ಯಾರು ಯಾರಿಗ ಅವಕಾಶ ಕೊಟ್ರೆ ಒಳ್ಳೇದು ಈ ಸಲ ಗ್ಯಾರಂಟಿ ವರ್ಕ್ ಆಗುತ್ತಾ ಈ ಎಲ್ಲಾ ಲೆಕ್ಕಾಚಾರಗಳು ವಿಧಾನಸಭಾ ಚುನಾವಣೆಯಲ್ಲತ್ತು ಕಾಂಗ್ರೆಸ್ ದಿಗ್ವಿಜಯವನ್ನು ದಾಖಲಿಸ್ತು ಆದ್ರೆ ಲೋಕಸಭೆ ಅಂತ ಬಂದಾಗ ಕರಾವಳಿಯಲ್ಲಿ

ರೋಸ್ ಹೋಗವ್ರೆ ಬದಲಾದ್ರೆ ಸಾಕು ನಳಿನ್ ಕುಮಾರ್ ಕಟೀಲ್ ಅವರು ಆಗಿರೋಷ್ಟು ಟ್ರಾಲು ಕರ್ನಾಟಕದಲ್ಲಿ ಯಾವ ಸಂಸದರು ಆಗಿಲ್ಲ ಪಂಪ್ ವೇಲ್ ಸೇತುವೆ ಅಂತೆ ಹಂಗಂತೆ ಹಿಂಗಂತೆ ಅಂತ ಆದರೆ ಇದೀಗ ಕಟೀಲ್ ಅವ್ರಿಗೆ ಟಿಕೆಟ್ ಕೊಡ್ತಾರಾ ಕೊಡಲ್ವಾ ಅದು ಅವ್ರ ಪಾರ್ಟಿಗೆ ಬಟ್ಟಿರೋ ವಿಚಾರ ಕಾಂಗ್ರೆಸ್ನಿಂದ ಬಿ ಜೆ ಪಿಯನ್ನು ಸ ಸದೆ ಬಡಿದು ಅಧಿಕಾರಕ್ಕೆ ತರುವಂತ ಗೆಲ್ಲಿಸುವಂತ ಪ್ರಬಲ ಅಭ್ಯರ್ಥಿ ಯಾರಾಗಿರಬೇಕು ಅನ್ನೋ ಬಗ್ಗೆ ಸಾಕಷ್ಟು ಚರ್ಚೆ ರಮಣ್ ರೈ ಅವ್ರ ಹೆಸರು ಸಾಕಷ್ಟು ಸಲ ಕೇಳಿ ಬರ್ತಾ ಇದೆ ವಿನಯ್ ಕುಮಾರ್ ಸೊರಕೆ ಅವರ ಹೆಸರು ಬರ್ತಾ ಇದೆ ಇಫ್ತಿಕಾರ್ ಇವಟಿಖಾದರ್ ಅವರು ಸಹೋದರ ಹೆಸರು ಬರ್ತಾ ಇದೆ ಇವೆಲ್ಲದರ ನಡುವೆ ವಿಧಾನಸಭಾ ಚುನಾವಣೆಯಿಂದ ಕೂಡ ಅತಿ ಹೆಚ್ಚು ಚಾಲ್ತಿಯ ಚಾಲ್ತಿಯಲ್ಲಿರುವಂತಹ ಹೆಸರು ನ್ಯಾಯವಾದಿ ಪದ್ಮರಾಜ್ ಬೆಳದಿಂಗಳು ಏನೋ ಫೌಂಡೇಶನ್ ಮಾಡ್ಕೊಂಡು ಟ್ರಸ್ಟ್ ಮೂಲಕ ಒಂದಷ್ಟು ಸಮಾಜ ಸೇವೆಯನ್ನ ಮಾಡಿಕೊಂಡು ಎಸ್ಪೆಷಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಪದ್ಮರಾಜ್ ಅವರ ಹೆಸರು ಸಾಕಷ್ಟು ಚಾಲ್ತಿ ಎಲ್ದಿತ್ತು ಜನಾರ್ದನ ಪೂಜಾರಿ ಅವರ ಕಟ್ಟ ಶಿಷ್ಯನಾಗಿ ಕಾಂಗ್ರೆಸ್ನ ಒಂದ್ ರೀತಿ ಇದೀಗ ಕಾಂಗ್ರೆಸ್ ಅಲ್ಲ ದರ್ಶನ ವೇಣುಗೋಪಾಲ್ ಅವ್ರು ಕೇಳಿದ್ರೆ ಫೋನ್ ಮಾಡ್ತಾರೆ ಡೈರೆಕ್ಟ್ ಆಗಿ ಪದ್ಮರಾಜ್ ಅಂತಾರೆ ಸುರ್ಜೇವಾಲಾ ಅವ್ರ ಡೈರೆಕ್ಟ್ ಪದ್ಮರಾಜ್ ಅಂತಾರೆ ಒಂದು ಪೋಸ್ಟ್ ಕೊಟ್ಟವ್ರೆ ಆದ್ರೆ ಟಿಕೆಟ್ ಅಂದ್ರೆ ಮಾತ್ರ ಹೊಸೊಬ್ಬರು ಕೂಡ ಹಿಂದೆ ಮುಂದೆ ನೋಡ್ತಾರೆ ಅನ್ನೋ ಚರ್ಚೆ ಬಿ ಜೆ ಪಿಲ್ ನೋಡ್ರೆ ಹೊಸ ಹೊಸ ಸಂಸದರು ಯುವ ಸಂಸದರನ್ನು ಬೆಳೆಸ್ಬೇಕನ್ನೋ ಲೆಕ್ಕಾಚಾರ ಕಾಂಗ್ರೆಸ್ನಲ್ಲಿ ಯಾರು ಹೀಗಾಗಿ ಬಿಲ್ಲವ ಸಮುದಾಯ ಸಾಕಷ್ಟು ಮತಗಳಿವೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಮುಖ ಪ್ರಬಲ ಸಮುದಾಯ ಬಿಲ್ಲವ ಸಮುದಾಯದ ಯುವ ನಾಯಕ ಹಾಗೇನೆ ನ್ಯಾಯವಾದಿ ಕೂಡ ಆಗೋರೆ ಸಾಕಷ್ಟು ಸಮಾಜ ಸೇವೆಗಳನ್ನ ಮಾಡ್ಕೊಂಬಂತಿರುವಂತಹ ಪದ್ಮರಾಜ್ ಅವರ ಹೆಸರು ಮೇಲಿಂದ ಮೇಲೆ ಮೇಲಿಂದ ಮೇಲೆ ಕೇಳಿ ಬರ್ತಾ ಇದೆ ಇದು ಸಿದ್ದರಾಮಯ್ಯ ಅವ್ರಿಗೂ ಗೊತ್ತು ಡಿ ಕೆ ಶಿವಕುಮಾರ್ ಅವ್ರಿಗೂ ಗೊತ್ತು ವೇಣುಗೋಪಾಲ್ ಅವ್ರಿಗೂ ಗೊತ್ತು ಸೂರ್ಜೇವಾಲಾ ಅವ್ರಿಗೂ ಗೊತ್ತು ಕೊನೆಗೆ ರಾಹುಲ್ ಗಾಂಧಿ ಅವ್ರಿಗೂ ಇವ್ರಿಗೂ ಗೊತ್ತು ಆದರೆ ಸ್ಥಳೀಯವಾಗಿ ನಡೆಯುವಂತ ಒಂದಷ್ಟು ಲೆಕ್ಕಾಚಾರಗಳು ನೋಡಿದಾಗ ಪದ್ಮರಾಜ್ ಅವರನ್ನ ಆಯ್ಕೆ ಮಾಡಲೇಬೇಕು ಈ ಸಲ ವೆಲ್ ಎಜುಕೇಟೆಡ್ ಡೀಸೆಂಟ್ ಪೊಲಿಟಿಷಿಯನ್ ಆಗ್ತಾರೆ ಹೀಗಾಗಿ ಹೈಕಮಾಂಡ್ ಮಟ್ಟದಲ್ಲಿ ಅಂದರೆ ಸಂಸದರಾಗಿ ಡೆಲ್ಲಿಗೆ ವಿಮಾನ ಹತ್ಕೊಂಡು ಹೋಗ್ಬಿಟ್ಟು ಹೊಸ ಪಾರ್ಲಿಮೆಂಟ್ ಭವನದಲ್ಲಿ ಕೂತ್ಕೊಂಡು ಕರ್ನಾಟಕಕ್ಕೆ ಏನು ಬೇಕು ಅದನ್ನ ಗಂಟಾ ಘೋಷವಾಗಿ ಕೇಳುವಂಥ ತಾಕತ್ತು ವರ್ಚಸ್ಸು ಪದ್ಮರಾಜ್ಗೈತೆ ಈ ಬಗ್ಗೆ ಸಾಕಷ್ಟು ಚರ್ಚೆಗಳು ಕೂಡ ನಡೀತಾ ಇದೆ ಮಂಗಳೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬಟ್ ಅಲ್ಟಿಮೇಟಾಗಿ ಪಾರ್ಟಿ ಡಿಸೈಡ್ ಮಾಡಬೇಕು ಎಲ್ಲ ಒಂದು ಕಡೆ ವಿನಯ್ ಕುಮಾರ್ ಸ್ವರ್ಕೆ ಅವರು ಆಯ್ತು ನೋಡಾಯ್ತು ಹೊಸೊಬ್ರಿಗೆ ಅವಕಾಶ ಕೊಡಬೇಕು ಅಂದರೆ ಇಲ್ಲ ವಿನಯ್ ಕುಮಾರ್ ಸ್ವರ್ಕೆ ಅವ್ರಿಗೆ ಕೊಟ್ಟರೆ ಒಳ್ಳೆಯದು ಅಂತ ಇನ್ನೊಂದು ಹೆಸರು ಬಿ ಕೆ ಹರಿಪ್ರಸಾದ್ ಅವ್ರ ಹೆಸರು ಕೇಳಬರ್ತದೆ ಬಿ ಕೆ ಹರಿಪ್ರಸಾದ್ ಅವ್ರ ಹೆಸರನ್ನ ಸಿದ್ದರಾಮಯ್ಯ ಅವರು ಅದು ಯಾವ ಕಿವಿಲ್ ಕೇಳಿಸ್ಕೊತಾರೋ ಗೊತ್ತಿಲ್ಲ ಏಯ್ ಅವ್ರ ಯಾಕಯ್ಯ ಅಂದ್ರು ಅಂದರು ಗೊತ್ತಿಲ್ಲ ಇನ್ನೊಂದು ಕಡೆ ಯು ಟಿ ಕಾದರವ್ರೇನು ಯಾವುದೋ ಶಿಫಾರಸನ್ನು ಮಾಡಲ್ಲ ಬಟ್ ಅವ್ರ ಸಹೋದರ ಹೆಸ್ರು ಕೇಳಿ ಬರ್ತಾ ಇದೆ ಆದರೆ ಪ್ರಬಲವಾಗಿ ಕೇಳಿ ಬರ್ತಾ ಇರುವಂಥ ಹೆಸರು ಪದ್ಮರಾಜ್ ಅಥವಾ ರಮಾನಾಥ್ ರೈಕ್ ಅವ್ರಿಗಿಂತಲೂ ಹೆಚ್ಚಾಗಿ ಹೊಸೊಬ್ಬರು ಅವಕಾಶ ಕೊಡೀ ಹೊಸೊಬ್ಬರು ಬೆಳೀಬೇಕಂದ್ರೆ ಅನ್ನೋಂಗೆ ಎಸ್ ವೀಕ್ಷಕರೇ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಮತದಾರ ಇವಾಗಿದ್ದಲ್ಲಿ ಯಾವ ಪಾರ್ಟಿಲಿ ಯಾರಿಗಾರು ಟಿಕೆಟ್ ಕೊಡ್ತಾರೆ ಅದು ಅವ್ರಿಗೆ ಬಿಟ್ಟು ವಿಚಾರ ನಿಮ್ಮ ಸಂಸದರು ಯಾರು ಆಗಬೇಕು ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು